ನೀವು ನೋಡ್ತಿದ್ದೀರಾ ನ್ಯೂಸ್ ಅಲರ್ಟ್. ನಾನು ಲೀಲಾ ಶ್ರೀನಿವಾಸ್. ಐಪಿಎಲ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬುಧಾಬಿಯ ಶೇಖ್ ಜಯಾದ್ ಮೈದಾನದಲ್ಲಿ ನಡೆದ ಐಪಿಎಲ್ನ 21ನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 10 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. 168 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಸಿಎಸ್ಕೆ ಬ್ಯಾಟ್ಸ್ಮನ್ಗಳು ಕೆಕೆಆರ್ ಬೌಲರ್ಗಳ ಭರ್ಜರಿ ಬೌಲಿಂಗ್ ಮುಂದೆ ಮಂಡಿಯೂರಿದರು. ಈ ಮೂಲಕ ಚೆನ್ನೈ ಟೂರ್ನಿಯ 4ನೇ ಸೋನು ಅನುಭವಿಸುವಂತಾಯಿತು. ಟಾಸ್ ಗೆದ್ದ ಕೆಕೆಆರ್ ನಾಯಕ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಆಯ್ದುಕೊಂಡರು. ಅದರಂತೆ ಶುಭ್ಮನ್ ಗಿಲ್ ಜೊತೆ ಸುನಿಲ್ ನರೈನ್ ಬದಲಿಗೆ ರಾಹುಲ್ ತ್ರಿಪಾಠಿ ಆರಂಭಿಕರಾಗಿ ಕಣಕ್ಕಿಳಿದರು. ರಕ್ಷಣಾತ್ಮಕ ಆಟದೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ ಕೆಕೆಆರ್ ಜೋಡಿ ಮೊದಲ 3 ಓವರ್ನಲ್ಲಿ 25 ರನ್ ಗಳಿಸಿದರು. ಆದರೆ ಶಾರ್ದೂಲ್ ಠಾಕರ್ ಎಸೆದ 5ನೇ ಓವರ್ನಲ್ಲಿ ಶುಭ್ಮನ್ ಗಿಲ್ ಕೀಪರ್ಗೆ ಕ್ಯಾಚ್ ನೀಡಿ ಹೊರನಡೆದರು. ಮತ್ತೊಂದೆಡೆ ಬಿರುಸಿದ ಬ್ಯಾಟಿಂಗ್ ಪ್ರದರ್ಶಿಸಿದ ರಾಹುಲ್ ತ್ರಿಪಾಠಿ ನಿತೇಶ್ ರಾಣಾ ಜೊತೆಗೂಡಿ ಪವರ್ ಪ್ಲೇ ಮುಕ್ತಾಯಕ್ಕೆ ತಂಡದ ಮೊತ್ತವನ್ನು 52ಕ್ಕೆ ತಂದು ನಿಲ್ಲಿಸಿದರು. ತಂಡದ ಮೊತ್ತ 70 ಆಗಿದ್ದ ವೇಳೆ ಸ್ಯಾಮ್ ಕರಣ್ ಎಸೆತದಲ್ಲಿ ಸಿಕ್ಸರ್ ಸಿಡಿಸಲು ಮುಂದಾದ ನಿತೇಶ್ ರಾಣಾ ಬೌಂಡರಿ ಲೈನ್ನಲ್ಲಿ ಕ್ಯಾಚ್ ನೀಡಿದರು. ಇದರ ಬೆನ್ನಲ್ಲೇ 31 ಎಸೆತಗಳಲ್ಲಿ ರಾಹುಲ್ ತ್ರಿಪಾಠಿ 2 ಸಿಕ್ಸರ್ ಹಾಗೂ 6 ಬೌಂಡರಿಗಳೊಂದಿಗೆ ಅರ್ಧಶತಕ ಬಾರಿಸಿ ಮಿಂಚಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದ ಸುನಿಲ್ ನರೈನ್ 1 ಭರ್ಜರಿ ಸಿಕ್ಸರ್ ಹಾಗೂ ಬೌಂಡರಿಯೊಂದರಿಗೆ ಅಬ್ಬರಿಸಿದರು. ಆದರೆ 17 ರನ್ ಗಳಿಸಿದ್ದ ವೇಳೆ ಬೌಂಡರಿ ಲೈನ್ನಲ್ಲಿ ರವೀಂದ್ರ ಜಡೇಜಾ ಹಿಡಿದ ಅದ್ಭುತ ಕ್ಯಾಚ್ನಿಂದ ಹೊರನಡಬೇಕಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಬ್ಬರಿಸಿದ ಇಯಾನ್ ಮೋರ್ಗನ್ ಈ ಬಾರಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸುವಲ್ಲಿ ಎಡಗಿದರು. 10 ಎಸೆತಗಳನ್ನು ಎದುರಿಸಿದ್ದ ಮೋರ್ಗನ್ ಕೇವಲ 7 ರನ್ ಗಳಿಸಿ ಸ್ಯಾಮ್ ಕರಣ್ ಎಸೆತದಲ್ಲಿ ಕೀಪರ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಮತ್ತೊಂದೆಡೆ ಚೆನ್ನೈ ಬೌಲರ್ಗಳ ವಿರುದ್ಧ ಸೂಪರ್ ಆಟ ಪ್ರದರ್ಶಿಸಿದ ತ್ರಿಪಾಠಿಯ ನೆರವಿನಿಂದ ಕೆಕೆಆರ್ 15 ಓವರ್ಗಳಲ್ಲಿ 128 ರನ್ ಗಳಿಸಿತು. ಆದರೆ 16ನೇ ಓವರ್ನ 2ನೇ ಎಸೆತದಲ್ಲಿ ಆಂಡ್ರೆ ರಸಲ್ ಕೇವಲ 1 ರನ್ಗೆ ಧೋನಿಗೆ ಕ್ಯಾಚ್ ನೀಡಿ ನಿರಾಸೆ ಮೂಡಿಸಿದರು. ಆದರೆ ತ್ರಿಪಾಠಿ ತಮ್ಮ ಬ್ಯಾಟಿಂಗ್ ಅಭ್ಯರ್ಥನ ಮುಂದುವರೆಸಿದ್ದರು. 3 ಸಿಕ್ಸರ್ ಹಾಗೂ 8 ಬೌಂಡರಿಗಳೊಂದಿಗೆ 51 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಆದರೆ ಬ್ರಾವೋ ಎಸೆದ 17ನೇ ಓವರ್ನಲ್ಲಿ ವಿಕೆಟ್ ಒಪ್ಪಿಸಿದರು. ಕೊನೆಯ 3 ಓವರ್ ಕಳೆಯುವಾಗ ನಾಯಕನ ಜೊತೆಗೂಡಿದ ಪ್ಯಾಟ್ ಕಮಿನ್ಸ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದರು. ಇನ್ನೊಂದೆಡೆ 19ನೇ ಓವರ್ನಲ್ಲಿ ಕಾರ್ತಿಕ್ 11 ರನ್ ಗಳಿಸಿ ಮತ್ತೊಮ್ಮೆ ನಿರಾಸೆ ಮೂಡಿಸಿದರು. ಅಂತಿಮ ಓವರ್ನಲ್ಲಿ 2 ವಿಕೆಟ್ ಉರುಳಿಸಿದ ಬ್ರಾವೋ ಕೇವಲ 5 ರನ್ ನೀಡುವ ಮೂಲಕ ಕೆಕೆಆರ್ ಮೊತ್ತವನ್ನು 167ಕ್ಕೆ ನಿಯಂತ್ರಿಸಿದರು. ದ್ವೀಪ್ ಅವರು 4 ಓವರ್ನಲ್ಲಿ 37 ರನ್ ನೀಡಿದ 3 ವಿಕೆಟ್ ಉರುಳಿಸಿ ಮಿಂಚಿದರು. ಒಟ್ಟಿನಲ್ಲಿ ರಾಹುಲ್ ತ್ರಿಪಾಠಿಯ ಆಕರ್ಷಕ ಅರ್ಧಶತಕದ ನೆರವಿನಿಂದ ಕೆಕೆಆರ್ ನಿಗದಿತ 20 ಓವರ್ನಲ್ಲಿ 167 ರನ್ ಗಳಿಸಿತು. ಈ ಸವಾಲಿನ ಮೊತ್ತವನ್ನು ಬೆನ್ನತ್ತಿದ ಸಿಎಸ್ಕೆಗೆ ಆರಂಭಿಕರಾದ ಫಾಫ್ ಡುಪ್ಲೆಸಿಸ್ ಹಾಗೂ ಶೇನ್ ವಾಟ್ಸನ್ ಸ್ಫೋಟಕ ಆರಂಭ ಒದಗಿಸಿದರು. ಮೊದಲ ಓವರ್ನಿಂದಲೇ ಕೆಕೆಆರ್ ಬೌಲರ್ಗಳ ವಿರುದ್ಧ ತಿರುಗಿ ಬಿದ್ದ ಸಿಎಸ್ಕೆ ಓಪನರ್ಗಳು 3 ಓವರ್ ಮುಕ್ತಾಯದ ವೇಳೆಗೆ 25 ರನ್ ಬಾರಿಸಿದ್ದರು. ಆದರೆ 4ನೇ ಓವರ್ನಲ್ಲಿ ಶಿವಮಾವಿ ಕೋಲ್ಕತ್ತಾಗೆ ಮೊದಲ ಯಶಸ್ಸು ತಂದುಕೊಟ್ಟರು. 10 ಎಸೆತಗಳಲ್ಲಿ 17 ರನ್ ಬಾರಿಸಿದ್ದ ಫಾಫ್ ಡುಪ್ಲೆಸಿಸ್ ಕೀಪರ್ ದಿನೇಶ್ ಕಾರ್ತಿಕ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನೊಂದೆಡೆ ಬಿರುಸಿನ ಆಟ ಪ್ರದರ್ಶಿಸಿದ ಶೇನ್ ವಾಟ್ಸನ್ 1 ಸಿಕ್ಸ್ ಹಾಗೂ 3 ಬೌಂಡರಿಗಳೊಂದಿಗೆ ಪವರ್ ಪ್ಲೇ ಮುಕ್ತಾಯದ ವೇಳೆಗೆ ತಂಡದ ಮೊತ್ತವನ್ನು 50ರ ಗಡಿ ದಾಟಿಸಿದರು. 6 ಓವರ್ ಬಳಿಕ ಅಬ್ಬರಿಸಲಾರಂಭಿಸಿದ ವಾಟ್ಸನ್ 39 ಎಸೆತಗಳಲ್ಲಿ ಐಪಿಎಲ್ನಲ್ಲಿ 21ನೇ ಅರ್ಧಶತಕ ಪೂರೈಸಿದರು. ಮತ್ತೊಂದೆಡೆ 30 ರನ್ ಬಾರಿಸಿದ ಅಂಬಟಿ ರಾಯ್ಡು ವಿಕೆಟ್ ಒಪ್ಪಿಸಿದರು. ಇನ್ನು ಅರ್ಧಶತಕದ ಬೆನ್ನಲ್ಲೇ ಶೇನ್ ವಾಟ್ಸನ್ ಸುನಿಲ್ ನರೈನ್ಗೆ ವಿಕೆಟ್ ನೀಡಿ ಹೊರನಡೆದರು. ಕೊನೆಯ 5 ಓವರ್ಗಳಲ್ಲಿ ಸಿಎಸ್ಕೆಗೆ ಗೆಲ್ಲಲು 58 ರನ್ಗಳ ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ಜೊತೆ ಕೂಡಿದ ಸ್ಯಾಮ್ ಕರಣ್ ಹಾಗೂ ಧೋನಿ ರನ್ ಗಳಿಕೆ ವೇಗ ಹೆಚ್ಚಿಸಿದರು. ಆದರೆ 11 ರನ್ ಗಳಿಸಿದ್ದ ಸಿಎಸ್ಕೆ ನಾಯಕನನ್ನ ವರುಣ್ ಚಕ್ರವರ್ತಿ ಕ್ಲೀನ್ ಬೌಲ್ ಮಾಡುವ ಮೂಲಕ ಹೊರಗಟ್ಟಿದ್ದರು. ಇದರ ಬೆನ್ನಲ್ಲೇ ಸ್ಯಾಮ್ ಕರಣ್ ಕೂಡ ಆಂಡ್ರೆ ರಸೆಲ್ ಎಸೆತದಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಕೊನೆಯ 2 ಓವರ್ಗಳಲ್ಲಿ 36 ರನ್ಗಳ ಗುರಿ ಪಡೆದ ಸಿಎಸ್ಕೆ ತಂಡವು 19ನೇ ಓವರ್ನಲ್ಲಿ 10 ರನ್ ಗಳಿಸಿತು. ಅದರಂತೆ ಕೊನೆಯ ಓವರ್ನಲ್ಲಿ ರವೀಂದ್ರ ಜಡೇಜಾ ಹಾಗೂ ಕೇದಾರ್ ಜಾಧವ್ ಮುಂದೆ 6 ಎಸೆತಗಳಲ್ಲಿ 26 ರನ್ಗಳ ಗುರಿ ಇತ್ತು. ಆದರೆ ಆಂಡ್ರೆ ರಸೆಲ್ ಎಸೆದ ಅಂತಿಮ ಓವರ್ನಲ್ಲಿ ಮೂಡಿಬಂದಿದ್ದು ಕೇವಲ 15 ರನ್ಗಳು ಮಾತ್ರ. ಈ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ 10 ರನ್ಗಳ ವಿಜಯ ತನ್ನದಾಗಿಸಿಕೊಂಡಿತು. ಕೆಕೆಆರ್ ಪರ 4 ಓವರ್ಗಳಲ್ಲಿ ಕೇವಲ 25 ರನ್ ನೀಡಿ ಪ್ಯಾಟ್ ಕಮಿನ್ಸ್ ಮಿಂಚಿದ್ರೆ ಸ್ಪಿನ್ನರ್ಗಳಾದ ಸುನಿಲ್ ನರೈನ್ ಹಾಗೂ ವರುಣ್ ಚಕ್ರವರ್ತಿ ತಲಾ 1 ವಿಕೆಟ್ ಉರುಳಿಸಿ ಸಿಎಸ್ಕೆ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕಿದರು.
168 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ನಿಗದಿತ 20 ಓವರ್ನಲ್ಲಿ 5 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತರಾದರು. 10 ರನ್ ಭರ್ಜರಿ ಜಯದೊಂದಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 10 ರನ್ಗಳ ಗೆಲುವು ದಾಖಲಿಸಿದ ಬಳಿಕ ಮಾತನಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕ ದಿನೇಶ್ ಕಾರ್ತಿಕ್ ಪಂದ್ಯದಲ್ಲಿ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ತೋರಿದ ಸುನಿಲ್ ನರೈನ್ ಅವರನ್ನ ಶ್ಲಾಘಿಸಿದ್ದಾರೆ. 168 ರನ್ಗಳ ಗುರಿ ಹಿಂಬಾಲಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಹಂತದಲ್ಲಿ 12 ಓವರ್ಗಳಿಗೆ 1 ವಿಕೆಟ್ ಕಳೆದುಕೊಂಡು 99 ರನ್ಗಳನ್ನು ಗಳಿಸಿತ್ತು. ಈ ವೇಳೆ ಸುನಿಲ್ ನರೈನ್ ಪುಟಿದೇಳಿದರು. ಅವರು ಡೆತ್ ಓವರ್ಗಳಲ್ಲಿ ಸಿಎಸ್ಕೆ ತಂಡವನ್ನ ಕಟ್ಟಿಹಾಕಿದರು. ಇನ್ನಿಂಗ್ಸ್ನ 2ನೇ ಅವಧಿಯಲ್ಲಿ ಚೆನ್ನೈ ಬ್ಯಾಟ್ಸ್ಮನ್ಗಳು ವೆಸ್ಟ್ ಇಂಡೀಸ್ ಸ್ಪಿನ್ನರ್ ಎದುರು ತಪ್ಪಿಪ್ಪಾದರು. ಬೌಲರ್ಗಳ ಅತ್ಯದ್ಭುತ ಪ್ರದರ್ಶನದಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 3 ಬಾರಿ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 10 ರನ್ಗಳಿಂದ ಗೆಲುವು ಸಾಧಿಸಿತು. ಪಂದ್ಯದ ಬಳಿಕ ಮಾತನಾಡಿದ ದಿನೇಶ್ ಕಾರ್ತಿಕ್, ಎಲ್ಲಾ ತಂಡದಲ್ಲಿಯೂ ಕೀ ಆಟಗಾರ ಇರುತ್ತಾರೆ, ನಮಗೆ ಸುನಿಲ್ ನರೇನ್ ಕೀ ಪ್ಲೇಯರ್ ಎಂದು ಗುಣಗಾನ ಮಾಡಿದರು. ಎಲ್ಲಾ ತಂಡದಲ್ಲಿಯೂ ಕೀ ಆಟಗಾರರು ಇದ್ದೇ ಇರುತ್ತಾರೆ. ಸುನಿಲ್ ನರೇನ್ ನಮಗೆ ಕೀ ಆಟಗಾರ, ಅವರ ಸಹಾಯದಿಂದ ನಾವು ಏನು ಬೇಕಾದರೂ ಮಾಡಬಹುದು. 2 ಅಥವಾ 3 ಕೆಟ್ಟ ಪಂದ್ಯಗಳ ಬಗ್ಗೆ ನಾವು ಚಿಂತೆ ಮಾಡುವುದಿಲ್ಲ ಎಂದು ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ರಾಹುಲ್ ತ್ರಿಪಾಠಿ ಅವರ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ನಿಗದಿತ 20 ಓವರ್ಗಳಿಗೆ 167 ರನ್ಗಳನ್ನು ದಾಖಲಿಸಿತು. ರಾಹುಲ್ ತ್ರಿಪಾಠಿ 51 ಎಸೆತಗಳಲ್ಲಿ 81 ರನ್ಗಳನ್ನು ಸಿಡಿಸಿದರು. ಆ ಮೂಲಕ ಸಿಎಸ್ಕೆ ಸ್ಪರ್ಧಾತ್ಮಕ ಗುರಿ ನೀಡಲು ಕೆಕೆಆರ್ಗೆ ನೆರವಾದರು. ಅದ್ಭುತ ಪ್ರದರ್ಶನ ತೋರಿದ ರಾಹುಲ್ ತ್ರಿಪಾಠಿ ಅವರ ಕಾರ್ಯವನ್ನ ನೋಡಲು ಸಂತೋಷವಾಗುತ್ತದೆ. ಆಂಡ್ರೆ ರಸೆಲ್ ಅವರ ಬಗ್ಗೆ ಒಳ್ಳೆಯ ಸಂಗತಿ ಏನೆಂದರೆ ಅವರು ಬಹುಮುಖ ಪ್ರತಿಭೆ. ಕೆಲವೊಮ್ಮೆ ಬ್ಯಾಟಿಂಗ್ನಲ್ಲಿ ಅಗ್ರಸ್ಥಾನಕ್ಕಿರುತ್ತಾರೆ, ಕೆಲವೊಮ್ಮೆ ಕೆಳಗೆ ಇಳಿಯುತ್ತಾರೆ. ನಮ್ಮ ಬ್ಯಾಟಿಂಗ್ ತುಂಬಾ ದ್ರವವಾಗಿದೆ. 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನು ಆರಂಭಿಸಿದ ನಾನು ನಿನ್ನೆ ನಡೆದ ಪಂದ್ಯದಲ್ಲಿ 7ನೇ ಕ್ರಮಾಂಕದಲ್ಲಿ ಆಡಿದೆ. ಆರಂಭದಲ್ಲಿ ಬ್ಯಾಟಿಂಗ್ ಮಾಡಿದ ಬ್ಯಾಟ್ಸ್ಮನ್ಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಗೂ ಬ್ಯಾಟಿಂಗ್ನಲ್ಲಿ ಸುನಿಲ್ ನರೈನ್ ಹಾಗೂ ವರುಣ್ ಚಕ್ರವರ್ತಿ ಅವರ ಮೇಲೆ ಸಾಕಷ್ಟು ನಂಬಿಕೆ ಇದೆ ಎಂದು ದಿನೇಶ್ ಕಾರ್ತಿಕ್ ತಿಳಿಸಿದ್ದಾರೆ. ಕೆಕೆಆರ್ ಚೆನ್ನೈ ವಿರುದ್ಧ ನಿನ್ನೆಯ ಪಂದ್ಯದಲ್ಲಿ ಗೆಲುವು ಗಳಿಸಿದ ಹೊರತಾಗಿಯೂ ದಿನೇಶ್ ಕಾರ್ತಿಕ್ ನಾಯಕತ್ವದ ಬಗ್ಗೆ ಹಲವರು ಪ್ರಶ್ನಿಸಿದ್ದಾರೆ. ನಾಯಕತ್ವಕ್ಕಿಂತ ಅವರ ಕಳಪೆ ಫಾರ್ಮ್ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಾರ್ತಿಕ್ಗೆ ಬದಲಾಗಿ ಇಂಗ್ಲೆಂಡ್ ಮೂಲದ ಇಯಾನ್ ಮಾರ್ಗೆ ನಾಯಕತ್ವ ನೀಡಬೇಕು ಎಂಬ ಕೂಗು ಕೇಳಿ ಬಂದಿದೆ. ದಿನೇಶ್ ಒಂದೇ ಒಂದು ಪಂದ್ಯದಲ್ಲಿ ಏಳುಕೊಳ್ಳುವಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡಿಲ್ಲ. ಜೊತೆಗೆ ನಿನ್ನೆಯ ಪಂದ್ಯದಲ್ಲಿ ಅವರು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಮಾಡಿದ ಬದಲಾವಣೆಗಳು ಟೀಕೆಗೆ ಗುರಿಯಾಗಿದೆ. ಹೀಗಾಗಿ ಅವರನ್ನ ಬದಲಾಯಿಸಬೇಕೆಂದು ಟ್ವಿಟ್ಟಿಗರು ಒತ್ತಾಯಿಸಿದ್ದಾರೆ. ಮತ್ತೆ ಕೆಲವರು ಕಳಪೆ ಫಾರ್ಮ್ ಹೊರತಾಗಿಯೂ ತಂಡಕ್ಕೆ ಜಯ ಕೊಡಿಸಿದ್ದಕ್ಕೆ ಅವರಿಗೆ ಕ್ರೆಡಿಟ್ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಭಾರತ ತಂಡದ ಮಾಜಿ ಬ್ಯಾಟ್ಸ್ಮನ್ ಸಚಿನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಅವರನ್ನ ಶ್ಲಾಘಿಸಿದ್ದಾರೆ. ಆತನೊಬ್ಬ ವಿಶೇಷ ಬ್ಯಾಟ್ಸ್ಮನ್, ಆತ ತುಂಬಾ ಅಪಾಯಕಾರಿ ಎಂದು ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾಸ್ಟರ್ ಬ್ಲಾಸ್ಟರ್ ಹೇಳಿಕೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೂರ್ಯಕುಮಾರ್ ಯಾದವ್ ಉತ್ತಮ ಪ್ರದರ್ಶನ ನೀಡಿದ್ದರು. ಕೇವಲ 27 ಎಸೆತಗಳಲ್ಲಿ 79 ರನ್ ಕೊಡುಗೆ ನೀಡಿದ್ದರು. ಯಾದವ್ ರನ್ ಕೊಡುಗೆಯಿಂದ ಮುಂಬೈ ತಂಡ 193 ರನ್ ಕಲೆ ಹಾಕಿತ್ತು. ಅಲ್ಲದೆ ಪಂದ್ಯವನ್ನ 57 ರನ್ಗಳಿಂದ ಗೆದ್ದುಕೊಂಡಿತ್ತು. ಸೂರ್ಯಕುಮಾರ್ ಯಾದವ್ ಅವರನ್ನ ಉದ್ದೇಶಿಸಿ ಟ್ವೀಟ್ ಮಾಡಿರುವ ಸಚಿನ್ ತೆಂಡೂಲ್ಕರ್, ಸೂರ್ಯಕುಮಾರ್ ಒಬ್ಬ ವಿಶೇಷ ಮತ್ತು ತುಂಬಾ ಅಪಾಯಕಾರಿ ಬ್ಯಾಟ್ಸ್ಮನ್, ಯಾಕೆಂದರೆ ಆತ ಮೈದಾನದ ಎಲ್ಲಾ ಬದಿಯಿಂದಲೂ ಆಡಬಲ್ಲರು ಎಂದು ಬರೆದುಕೊಂಡಿದ್ದಾರೆ. ಅಲ್ಲದೆ ಸಚಿನ್ ಮತ್ತೊಂದು ಟ್ವೀಟ್ ಮಾಡಿದ್ದು, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮುಂಬೈ ಇಂಡಿಯನ್ಸ್ ಬಲಿಷ್ಠ ಪ್ರದರ್ಶನ ನೀಡಿದೆ. ವಿಕೆಟ್ ಬೇಗನೆ ಪಡೆಯುವ ಮೂಲಕ ಅವರು ಪಂದ್ಯವನ್ನ ಚೆನ್ನಾಗಿ ಆರಂಭಿಸಿದರು. ಜಸ್ಪ್ರೀತ್ ಬುಮ್ರಾ ಪ್ರದರ್ಶನ ವಿಶೇಷವಾಗಿತ್ತು, ಆತನ ಆಟ ನೋಡಿ ಎಂಜಾಯ್ ಮಾಡಿದೆ ಎಂದು ಬರೆದಿದ್ದಾರೆ. ಹ್ಯಾಟ್ರಿಕ್ ಸೋಲಿನಿಂದ ಕಂಗೆಟ್ಟಿರುವ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಐಪಿಎಲ್ 13ರ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಅಂಕಪಟ್ಟಿಯಲ್ಲಿ ಮೇಲೆ ಇರುವ ತವಕದಲ್ಲಿರುವ ಉಭಯ ತಂಡಗಳ ಪಾಲಿಗೆ ಈ ಪಂದ್ಯ ಮಹತ್ವ ಪಡೆದಿದೆ. ಟೂರ್ನಿಯಲ್ಲಿ ಇದುವರೆಗೂ ಆಡಿರುವ 5 ಪಂದ್ಯಗಳಲ್ಲಿ ಏಕೈಕ ಗೆಲುವು ದಾಖಲಿಸಿ 4 ಸೋಲಿನೊಂದಿಗೆ 2 ಅಂಕದೊಂದಿಗೆ ಅಂಕಪಟ್ಟಿಯಲ್ಲಿ ಕಡೆಯ ಸ್ಥಾನದಲ್ಲಿರುವ ಪಂಜಾಬ್ ಗೆಲುವಿನ ಒತ್ತಡದಲ್ಲಿದೆ. ಹಾಗಾದ್ರೆ ಇಂದಿನ ಪಂದ್ಯದಲ್ಲಿ ಗೆಲುವು ಯಾರದು ಕಾದು ನೋಡಬೇಕಿದೆ. ಮುಂದಿನ ಪಂದ್ಯಗಳಲ್ಲಿ ಒತ್ತಡರಹಿತವಾಗಿ ಆಡುವ ದೃಷ್ಟಿಯಿಂದ ರಾಹುಲ್ ಪಡೆಗೆ ಜಯ ಅನಿವಾರ್ಯ. ಮತ್ತೊಂದೆಡೆ ಸನ್ರೈಸರ್ಸ್ ತಂಡ ಇದುವರೆಗೂ ಆಡಿರುವ 5 ಪಂದ್ಯಗಳಲ್ಲಿ 2 ಜಯ 3 ಸೋಲು ಕಂಡು 4 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ.
ಟೂರ್ನಿಯಲ್ಲಿ ಇದುವರೆಗೂ ಗೆಲುವಿಗಿಂತ ಹೆಚ್ಚು ಸೋಲುಗಳನ್ನೇ ಕಂಡಿರುವ ಸನ್ರೈಸರ್ಸ್ ತಂಡ ಭುವನೇಶ್ವರ್ ಕುಮಾರ್ ಸೇವೆಯನ್ನ ಕಳೆದುಕೊಂಡಿದೆ. ಅಗ್ರ ಕ್ರಮಾಂಕದಲ್ಲಿ ಜಾನಿ ಬೈಸ್ಟ್ರೋ, ಡೇವಿಡ್ ಫಾದರ್, ಮನೀಷ್ ಪಾಂಡೆ ಬ್ಯಾಟ್ಸ್ಮನ್ಗಳನ್ನ ಹೊಂದಿದೆ. ದುರ್ಬಲ ಬೌಲಿಂಗ್ ಹೊಂದಿರುವ ಕಿಂಗ್ಸ್ ಇಲೆವೆನ್ ಎದುರು ಸಿಡಿಸಲು ಸಜ್ಜಾಗಿದೆ. ಆದರೆ ತಂಡಕ್ಕೆ ಮಧ್ಯಮ ಕ್ರಮಾಂಕದ್ದೇ ದೊಡ್ಡ ಚಿಂತೆಯಾಗಿದೆ. ಯುವ ಆಟಗಾರರಾದ ಅಭಿಷೇಕ್ ಶರ್ಮಾ, ಪ್ರಿಯಂ ಖರ್ಕ್, ಅಬ್ದುಲ್ ಸಬದ್ ಮೇಲೆ ವಾರ್ನರ್ ಭರವಸೆ ಹೊಂದಿದ್ದಾರೆ. ಗಾಯದ ಸಮಸ್ಯೆಯಿಂದ ಹೊರಬಿದ್ದಿರುವ ಭುವನೇಶ್ವರ್ ಕುಮಾರ್ ಜಾಗವನ್ನ ಟಿ ನಟರಾಜನ್, ಸಂದೀಪ್ ಶರ್ಮಾ, ಸಿದ್ದಾರ್ಥ್ ಕೌಲ್ ತುಂಬಬೇಕಿದೆ. ಆದರೆ ಟಿ ನಟರಾಜನ್ ಹೊರತುಪಡಿಸಿ ಉಳಿದಿಬ್ಬರು ದುಬಾರಿಯಾಗುತ್ತಿದ್ದಾರೆ. ನಟರಾಜನ್ ಹಾಗೂ ರಶೀದ್ ಖಾನ್ ಜೋಡಿಯೇ ಬೌಲಿಂಗ್ನಲ್ಲಿ ತಂಡಕ್ಕೆ ಆಧಾರವಾಗಿದೆ. ನಾಯಕತ್ವ ನಿರ್ವಹಣೆ ಜೊತೆಗೆ ಬ್ಯಾಟಿಂಗ್ನಲ್ಲಿ ಸಮರ್ಥವಾಗಿ ಆಡುತ್ತಿದ್ದರೂ ಇತರ ವಿಭಾಗದಿಂದ ರಾಹುಲ್ಗೆ ಬೆಂಬಲ ಸಿಗುತ್ತಿಲ್ಲ. ಕರ್ನಾಟಕದ ಮಯಾಂಕ್ ಅಗರ್ವಾಲ್ ಬ್ಯಾಟಿಂಗ್ನಲ್ಲಿ ಕೊಂಚ ಪಟ್ಟಿಗೆ ಯಶಸ್ಸು ಕಂಡಿದ್ದರೂ ನಿಕೋಲಸ್ ಪೂರನ್ ದೊಡ್ಡ ಮೊತ್ತ ಪೇರಿಸಲು ವಿಫಲರಾಗುತ್ತಿದ್ದರೆ ಸ್ಟಾರ್ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ ಇದುವರೆಗೂ ಸ್ಫೋಟಿಸಿಲ್ಲ. ರಾಹುಲ್ ಮಯಾಂಕ್ ಜೋಡಿಯಿಂದ ಪಂಜಾಬ್ ಬ್ಯಾಟಿಂಗ್ ವಿಭಾಗದಲ್ಲಿ ಕೊಂಚ ಮಟ್ಟಿಗೆ ಯಶಸ್ಸು ಸಾಧಿಸುತ್ತಿದ್ದರೂ ಫ್ಲಾಗ್ ಓವರ್ಗಳಲ್ಲಿ ಹೀನಾಯವಾಗಿ ದಂಡನೆಗೆ ಒಳಗಾಗುತ್ತಿರುವ ಪಂಜಾಬ್ ತಂಡಕ್ಕೆ ಭಾರಿ ಹಿನ್ನಡೆಯಾಗಿದೆ. ಇದಕ್ಕೆ ರಾಜಸ್ಥಾನ್ ರಾಯಲ್ಸ್ ಎದುರು 223 ರನ್ ಸಮರ್ಥಿಸಿಕೊಳ್ಳಲು ವಿಫಲವಾಗಿದ್ದ ಪಂಜಾಬ್ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು 10 ವಿಕೆಟ್ ಸೋಲು ಕಂಡಿತ್ತು. ಮೊಹಮ್ಮದ್ ಶಮಿ ಹೊರತುಪಡಿಸಿ ಉಳಿದ ಬೌಲರ್ಗಳು ಇದುವರೆಗೂ ಸಂಪೂರ್ಣ ವೈಫಲ್ಯ ಅನುಭವಿಸಿದ್ದಾರೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಪಂಜಾಬ್ಗೆ ತಂಡದ ಸಂಯೋಜನೆಯೇ ದೊಡ್ಡ ಚಿಂತೆಯಾಗಿದೆ. ಮ್ಯಾಕ್ಸ್ವೆಲ್ ಬದಲಿಗೆ ಸ್ಫೋಟಕ ಬ್ಯಾಟ್ಸ್ಮನ್ ಕಣಕ್ಕಿಳಿಯುವ ಸಾಧ್ಯತೆಗಳಿವೆ. ವೇಗಿ ಕ್ರಿಸ್ ಜೋರ್ಡಾನ್ ಬದಲಿಗೆ ಮುಸೀಬ್ ಉರ್ ರೆಹಮಾನ್ ಅವರನ್ನ ಪರಿಗಣಿಸಬಹುದು. ಕನಿಷ್ಠ 2 ಬದಲಾವಣೆಗಳೊಂದಿಗೆ ಪಂಜಾಬ್ ಕಣಕ್ಕಿಳಿಯಲಿದೆ. ಹಾಗೆಯೇ ಸತತವಾಗಿ ವೈಫಲ್ಯ ಅನುಭವಿಸುತ್ತಿರುವ ಕೇನ್ ವಿಲಿಯಮ್ಸ್ ಬದಲಿಗೆ ಆಲ್ರೌಂಡರ್ ಮೊಹಮ್ಮದ್ ನಬಿ ತಂಡಕ್ಕೆ ವಾಪಸ್ಸಾಗಬಹುದು. ಕಳೆದ ಪಂದ್ಯದಲ್ಲಿ ದುಬಾರಿಯಾಗಿದ್ದ ಸಿದ್ದಾರ್ಥ್ ಕೌಲ್ ಬದಲಿಗೆ ವಿಜಯ್ ಶಂಕರ್ ಕಣಕ್ಕಿಳಿಯಲಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದಿಂದ ಡೇವಿಡ್ ವಾರ್ನರ್, ಜಾನಿ ಬೈಸ್ಟ್ರೋ, ಮನೀಶ್ ಪಾಂಡೆ, ಕೇನ್ ವಿಲಿಯಮ್ಸ್, ಮೊಹಮ್ಮದ್ ನಬಿ, ಅಬ್ದುಲ್ ಸಮದ್, ಪ್ರಿಯಂ ಕಾರ್ಕ್, ವಿಜಯ್ ಶಂಕರ್, ಸಿದ್ದಾರ್ಥ್ ಕೌಲ್, ರಶೀದ್ ಖಾನ್, ಸಂದೀಪ್ ಶರ್ಮಾ, ಖಲೀಲ್ ಅಹ್ಮದ್, ಟಿ ನಟರಾಜನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದಿಂದ ಮಯಾಂಕ್ ಅಗರ್ವಾಲ್, ಕೆಎಲ್ ರಾಹುಲ್, ನಿಕೋಲಸ್ ಪೂರನ್, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ರಿಸ್ ಗೇಲ್, ಮನ್ದೀಪ್ ಸಿಂಗ್, ಸಾಜ್ ಕಾಜ್, ಎಂ ಅಶ್ವಿನ್, ಮೊಹಮ್ಮದ್ ಶಮಿ, ಶೆಲ್ಡನ್ ಕಾರ್ಟೆಲ್, ಮುಜೀಬ್ ಉರ್ ರೆಹಮಾನ್, ಕ್ರಿಸ್ ಜೋರ್ಡಾನ್, ರವಿ ಬಿಷ್ಣೋಯ್ ಭರ್ಜರಿ ಪ್ರದರ್ಶನ ನೀಡಲು ಸಜ್ಜಾಗಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.